Hello friends, welcome back to my channel. Ivat nanu gandhari mensininda ondu wine ana madkondidini. Hege madodu ante heli nodana. Gandhari mensige English nalli bird eye chilli anta heli karitare. So idara modlu idara upayogagalu enu ante heli tilkolona. Ee bird eye chilli ana use madodrinda fat ana karagiskolbodu. Ade reethi cholesterol level kuda kadime agutte. ನಂತರ ವಯಸ್ಸಾದವರಿಗೆಲ್ಲ ಮಂಡಿ ನೋವೆಲ್ಲ ಜಾಸ್ತಿ ಇರುತ್ತೆ ನೋಡಿ ಅಂಥವರು ಸಹ ಇದನ್ನು ಯೂಸ್ ಮಾಡ್ಬೋದು ನಂತರ ಹೊಟ್ಟೆಯಲ್ಲಿ ಹುಣ್ಣೆಲ್ಲ ಆಗಿರುತ್ತೆ ನೋಡಿ ಅದನ್ನು ಸಹ ತಡಿಬೋದು ಇದಿವಾಗ ನಮ್ಮ ಮನೆಯಲ್ಲಿ ಆಗಿರುವಂಥ ಚಿಲ್ಲಿ ಈ ಬರ್ಡ್ ಐ ಚಿಲ್ಲಿನ ಆಹಾರದ ರೂಪದಲ್ಲಿ ನಾವು ಯಾವ ರೀತಿ ಸೇವಿಸ್ಬೋದು ಅಂತೇಳಿದರೆ ಪಲ್ಯಗಳಿಗೆ ಸಾಂಬಾರೆಲ್ಲ ಮಾಡಬೇಕಾದ್ರೆ ಮಿಕ್ಸಿ ಮಾಡ್ಕೊಳ್ತೀವಿ ನೋಡಿ ಅದಕ್ಕೆ ಒಂದೆರಡು ಮೆಣಸಿನ್ಕಾಯನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಚಟ್ನಿ ಎಲ್ಲ ಮಾಡಬೇಕಾದ್ರೆ ಹಸಿಮೆಣಸನ್ನು ಹಾಕೋ ಬದಲು ಇದನ್ನು ಹಾಕಿದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಚಿಲ್ಲಿಯಿಂದ ವೈನ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು 20 ರಿಂದ 25 ಆಗುವಷ್ಟು ಬರ್ಡ್ ಐ ಚಿಲ್ಲಿ ತೊಗೊಂಡಿದ್ದೀನಿ ಸೊ ನೀವು ತುಂಬ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತೇಳಿದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು 4 ಲೀಟರ್ ನೀರಿಗೆ ಒಂದು 20 ರಿಂದ 25 ಆಗುವಷ್ಟು ಬರ್ಡ್ ಐ ಚಿಲ್ಲಿನ ತೊಗೊಂಡಿದ್ದೀನಿ ನಂತರ ಅದರ ದಂಟೆಲ್ಲ ಇರುತ್ತೆ ನೋಡಿ ಅದೆಲ್ಲ ಏನು ಹಾಕುವಾಗಿಲ್ಲ ಬರೀ ಮೆಣಸು ಮಾತ್ರ ಹಾಕಬೇಕು ಅದು ಹಣ್ಣಾಗಿರುವಂಥದ್ದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಂತರ ಲವಂಗ ಒಂದು 3 ರಿಂದ 4 ತೊಗೊಂಡಿದ್ದೀನಿ ಲವಂಗ ಬಂದು ಫ್ಲೇವರ್ಗೋಸ್ಕರ ಇದು ಅಷ್ಟೇ ಚಕ್ಕೆ ಬಂದು ಒಂದು ಸ್ವಲ್ಪ ಸಾಕು ಇದು ಅಷ್ಟೇ ಫ್ಲೇವರ್ಗೋಸ್ಕರ ನಂತರ ಒಂದು ಏಲಕ್ಕಿಯನ್ನು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಫರ್ಮೆಂಟೇಷನ್ ಆಗಲಿಕ್ಕೆ ನಾನಿಲ್ಲಿ ಗೋಧಿ ಆಗಲಿ ಅಕ್ಕಿ ಆಗಲಿ ನಂತರ ಈಸ್ಟ್ ಆಗಲಿ ಇದು ಯಾವುದನ್ನು ಹಾಕ್ತಾ ಇಲ್ಲ ಯಾಕೆಂತ ಹೇಳಿದರೆ ಬರ್ಡ್ ಐ ಚಿಲ್ಲಿ ಬಂದು ಮೊದಲೇ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿದರೆ ಮತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ 15 ಡೇಸ್ವರೆಗೂ ಮುಚ್ಚಿಟ್ಟರೆ ಅದು ತನ್ನಿಂದ ತಾನೇ ಫರ್ಮೆಂಟೇಷನ್ ಆಗುತ್ತೆ ಸೊ ಅದಕ್ಕೆ ಈ ವೈನ್ಗೆ ಮಾತ್ರ ನಾನಿಲ್ಲಿ ಅಕ್ಕಿ ಗೋಧಿ ಯಾವುದನ್ನು ಹಾಕ್ತಾ ಇಲ್ಲ ಬೇರೆ ಎಲ್ಲ ವೈನ್ಗೆ ಹಾಕಬೇಕು ನಂತರ ನಾನಿಲ್ಲಿ ಶುಗರನ್ನು ತೊಗೊಂಡಿದ್ದೀನಿ ಶುಗರ್ ಬಂದು 4 ಲೀಟರ್ ನೀರಿಗೆ 1.5 ಕೆಜಿ ಆಗುವಷ್ಟು ಶುಗರನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ 4 ಲೀಟರ್ ನೀರನ್ನು ಕುದಿಸಿ ಆರಿಸಿಟ್ಕೊಂಡಿದ್ದೀನಿ ಓಕೆ ಇವಾಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ಈ ಬಾಟಲ್ಗೆ ಹಾಕ್ತಾ ಇದ್ದೀನಿ ಹಾಗೆಯೇ ನಾನು ಕಳೆದ ವೀಡಿಯೋದಲ್ಲಿ ಪೈನಾಪಲ್ ವೈನನ್ನು ಶೇರ್ ಮಾಡಿದ್ದೆ ಸೊ ಆವಾಗ ನೀವು ನೋಡಿರ್ಬೋದು ಆವಾಗ ನಾನು ಹೇಳಿದ್ದೆ ನೋಡಿ ಭರಣಿಯನ್ನು ಯೂಸ್ ಮಾಡೋದಿದ್ರೆ ಮಾಡ್ಬೋದು ಅಂತೇಳಿ ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಟ್ಲಲ್ಲೂ ಮಾಡ್ಬೋದು ವೈನ್ ಆದಮೇಲೆ ನಾವು ಸ್ಟೋರ್ ಮಾಡಿ ಇಡ್ತೀವಿ ನೋಡಿ ಆವಾಗ ನಾವು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಡಬೇಕು ಪ್ಲಾಸ್ಟಿಕ್ ಬಾಟಲಲ್ಲಿ ಇಡೋ ಹಾಗಿಲ್ಲ ಓಕೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಹ ಹಾಕಿ ಆಗಿದೆ ಇವಾಗ ನಾನು ಒಂದು ಸ್ಪೂನನ್ನು ತೊಗೊಂಡಿದ್ದೀನಿ ಈ ಸ್ಪೂನ್ ಯಾಕೆಂತ ಹೇಳಿದರೆ ಶುಗರೆಲ್ಲ ಕರಗಿಸ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ಸ್ಪೂನನ್ನು ಯೂಸ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಓಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 15 ಡೇಸ್ವರೆಗೂ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು ಡಾರ್ಕ್ ಪ್ಲೇಸಲ್ಲಿ ಇಡಬೇಕು ಹಾಗೆಯೇ ನಾನು ಕಳೆದ ವೀಡಿಯೋದಲ್ಲಿ ನಾನು ಪೈನಾಪಲ್ ವೈನ್ ಶೇರ್ ಮಾಡಿದ್ದೆ ನೋಡಿ ಅದನ್ನು 21 ಡೇಸ್ವರೆಗೂ ಇಡಬೇಕು ಅಂತ ಹೇಳಿದ್ದೆ ನೋಡಿ 21 ಡೇಸ್ವರೆಗೂ ಇಡಬೇಕು ನಾರ್ಮಲಾಗಿ ಬಟ್ ಇಲ್ಲಿ ಚಿಲ್ಲಿ ಆದ ಕಾರಣ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ 15 ಡೇಸ್ ಸಾಕು ಅಂತ ಹೇಳಿದ್ದೀನಿ ಓಕೆ ಇವಾಗ 15 ಡೇಸ್ ಆಗಿದೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಫುಲ್ ಚೇಂಜ್ ಆಗಿದೆ ನೋಡಿ ಅಂದರೆ ನಾವು ಚಿಲ್ಲಿ ಅಂತ ಹೇಳಿದ ತಕ್ಷಣ ಚಿಲ್ಲಿದು ರೆಡ್ ಕಲರ್ ಬಿಡೋದಿಲ್ಲ ಅದರಲ್ಲಿರುವಂಥ ಸ್ಪೈಸಿ ಏನಿರುತ್ತೆ ನೋಡಿ ಅದು ಮಾತ್ರ ಬಿಡ್ತಾ ಬರುತ್ತೆ ಕಲರ್ ಏನೂ ಚೇಂಜ್ ಆಗೋದಿಲ್ಲ ಓಕೆ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗಿರುವಂಥ ಪಾತ್ರೆನ ನಾವು ಯೂಸ್ ಮಾಡ್ಕೊಳ್ಬೇಕು ಇಲ್ಲಾಂತೇಳಿದರೆ ವೈನ್ ಮತ್ತೆ ಹಾಳಾಗಿಬಿಡುತ್ತೆ ಓಕೆ ಇವಾಗ ಸ್ಟ್ರೈನ್ ಮಾಡ್ಕೊಂಡು ಆಗಿದೆ ಇವಾಗ ನಾನು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಚಿಲ್ಲಿ ವೈನ್ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್